ಅಧ್ಯಾತ್ಮದಿಂದ ಆರೋಗ್ಯದವರೆಗೂ ಉಪಯುಕ್ತ ಮಾಹಿತಿಗಳ ಭಂಡಾರ ಆನಂದವಾಣಿ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ದಿನ ಆರೋಗ್ಯ. ಇವತ್ತಿನ ದಿನ ಆರೋಗ್ಯದಲ್ಲಿ ನಮ್ಮ ಜೊತೆ ಮಾತಾಡೋದಿಕ್ಕೆ ಹಾಗೂ ಮಾಹಿತಿ ಹಂಚಿಕೊಳ್ಳೋದಿಕ್ಕೆ ಸಾರಥಿ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ನೀ ಅಂಡ್ ಹಿಪ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಶ್ರೀಕಾಂತ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ಡಾಕ್ಟರ್, ಇವತ್ತು ಯಾವ ಟಾಪಿಕ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ? ನಾನಿವತ್ತು ನೀ ಮತ್ತೆ ಹಿಪ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡೋಣ. ಆರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಿದ್ದೀರಾ, ನೀ ಮತ್ತು ಹಿಪ್ ಆರ್ಥ್ರೈಟಿಸ್ ಬಗ್ಗೆ. ಆರ್ಥ್ರೈಟಿಸ್ ಅಂದ್ರೆ ಏನು? ಆರ್ಥ್ರೈಟಿಸ್ ಅದು ತಪ್ಪು ಪದ ಆಕ್ಚುಲಿ. ಸೊ ಆರ್ಥ್ರೈಟಿಸ್ ಅಂತಂದ್ರೆ ಅದು ಇನ್ಫ್ಲಮೇಷನ್ ಅಂತ ಅರ್ಥ ಆಗತ್ತೆ. ಆಕ್ಚುಲ್ ಟರ್ಮ್ ಇದಕ್ಕೆ ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಇರ್ತಾರೆ. ಆಸ್ಟಿಯೋ ಆರ್ಥ್ರೋಸಿಸ್ ಅಂದ್ರೆ ಸೌಧಿರೋಗ, ಇಟ್ಸ್ ಎ ಡಿಜನರೇಟಿವ್ ಪ್ರೋಸೆಸ್. ಸೊ ಇದರಲ್ಲಿ ಮಂಡಿ ಮತ್ತೆ ಹಿಪ್ ವಯಸ್ಸಾಗ್ತಾ ಇದ್ದಂಗೆ ಸವಿಯುತ್ತೆ. ಸೊ ಈ ಪ್ರೋಸೆಸ್ ಗೆ ನಾವು ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಹೇಳ್ತೀವಿ. ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಹಾರ್ಟ್ ಇದೆ, ಸೊ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತಾರೆ. ಸೊ ಹೆಂಗೆ ಹಾರ್ಟ್ ಫೇಲ್ಯೂರ್ ಆಗತ್ತೋ ಅದೇ ತರ ಇದು ಜಾಯಿಂಟ್ ಫೇಲ್ಯೂರ್ ಅಂತ ಕರಿತೀವಿ. ಸೊ ಹಾರ್ಟ್ ಅನ್ನು ರಿಪ್ಲೇಸ್ ಮಾಡೋದು ಕಷ್ಟ, ಬಟ್ ಮಂಡಿನ ರಿಪ್ಲೇಸ್ ಮಾಡಬಹುದು, ಹಿಪ್ ರಿಪ್ಲೇಸ್ ಮಾಡಬಹುದು. ನೀವ್ ಹೇಳಿದ್ರಿ ವಯಸ್ಸಾಗ್ತಾ ಇದ್ದಾಗ ಏನು ಮಂಡಿ ಮತ್ತೆ ಹಿಪ್ ಬೋನ್ ಇದೆಲ್ಲ ಸವಿಯತ್ತೆ, ಅದಕ್ಕೆ ಈ ಆರ್ಥ್ರೈಟಿಸ್ ಏನ್ ಹೇಳ್ತಾರೆ ಆ ಟರ್ಮ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ. ವಯಸ್ಸಾಗ್ತಾ ಇದ್ದ ಹಾಗೆ ಅಂತಂದ್ರೆ ಯಾವ ವಯಸ್ಸಿನ ನಂತರ ಮಂಡಿ ಚಿಪ್ಪು ಸವಿಯೋದಕ್ಕೆ ಶುರುವಾಗತ್ತೆ? ಅಂದ್ರೆ 45 ನಂತರನ, 50 ನಂತರನ, ಅಥವಾ ಇನ್ನೂ ಬಹಳ ಅರ್ಲಿನ? ಡಿಪೆಂಡಿಂಗ್ ಆನ್ ದ ವರ್ಕ್, ಅಂದ್ರೆ ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತಾ? ಹೇಗೆ ನಾರ್ಮಲಿ ಏನಾಗತ್ತೆ, ಮಂಡಿ ಮತ್ತೆ ಹಿಪ್ಪು ಸವಿಯೋದು ಒಂದು ಏಜ್ ಆದ್ಮೇಲೆ ಆಗತ್ತೆ, ಒಂದು 55-60 ವಯಸ್ಸು ಆದ್ಮೇಲೆ ಶುರು ಆಗತ್ತೆ. ಬಟ್ ಆದ್ರೆ ಹೇಳಿದ್ಮೇಲೆ ಮಂಡಿ ಚಿಪ್ಪು ಅಂತ ಕೇಳಿದ್ರಲ್ಲ, ಮಂಡಿ ಚಿಪ್ಪು ಅನ್ನೋದು ನೀ ಕ್ಯಾಪ್ ಜಾಯಿಂಟ್, ಅದು ಆ ಜಾಯಿಂಟ್ ತುಂಬಾ ಲೋಡ್ ತಗೊಳತ್ತೆ. ಸೊ ದಟ್ ಈಸ್ ಅ ಜಾಯಿಂಟ್ ವಿಚ್ ಟೇಕ್ಸ್ ಮ್ಯಾಕ್ಸಿಮಮ್ ಲೋಡ್ ಇನ್ ದ ಹೋಲ್ ಹ್ಯೂಮನ್ ಸಿಸ್ಟಮ್. ಸೊ ಆದ್ರಿಂದ ಆಫ್ಟರ್ ದ ಏಜ್ ಆಫ್ 20 ಮಂಡಿ ಚಿಪ್ಪು ಡಿಜನರೇಟ್ ಆಗುತ್ತೆ. ಸೊ ಟೆಕ್ನಿಕಲಿ ನೋಡ್ಬೇಕು ಅಂದ್ರೆ 20 ಆದ್ಮೇಲೆ ಎಲ್ಲರೂ ಓಲ್ಡ್ ಅಂತ ಹೇಳ್ಬೋದು, ಯಾಕಂದ್ರೆ ಒನ್ ಜಾಯಿಂಟ್ ವಿಚ್ ಸ್ಟಾರ್ಟ್ ಆಫ್ ಡಿಜನರೇಟಿಂಗ್. ಸೊ ಮಂಡಿ ಚಿಪ್ಪು ಡಿಜನರೇಟ್ ಬೇಗ ಡಿಜನರೇಟ್ ಆಗುತ್ತೆ. ಬಟ್ ಈ ಜಾಯಿಂಟ್ ಸವಿಯೋದಕ್ಕೆ ಸುಮಾರು 60 ವರ್ಷದ ಮೇಲೆ ಆತರ ಆಗುತ್ತೆ. ಗ್ರಾಜುಯಲ್ ಪ್ರೋಸೆಸ್, ನಿಧಾನವಾಗಿ ಆಗುವಂತ ಒಂದು ಪ್ರಕ್ರಿಯೆ. ಈಗ ಎಲ್ರೂ 20 ನಂತರ ಎಷ್ಟು ಬಾಡಿನಲ್ಲಿ ಚೈತನ್ಯ ಇರತ್ತೆ, ಶಕ್ತಿ ಇರತ್ತೆ, ಅದು ಮಾಡಬಹುದು ಇದು ಮಾಡಬಹುದು ಅಂತ ಹೊರಟವ್ರಿಗೆ ಬಹುಶಃ ಇದು ಮಂಡಿ ಡಿಜನರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ 20 ಆದ್ಮೇಲೆ ಅಂತ ಹೇಳುದು ಕ್ವೈಟ್ ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್ ಆಸ್ ವೆಲ್ ಅಂತ ಅಂದ್ಕೊಳ್ತೀನಿ. ಈ ಆರ್ಥ್ರೈಟಿಸ್ ಶುರು ಆಗೋದಿಕ್ಕೆ ಏನೇನ್ ಕಾರಣ ಸರ್, ಕಾಸಸ್ ಏನೇನು? ಇದು ಎರಡ್ ತರ ಆರ್ಥ್ರೈಟಿಸ್ ಇರುತ್ತೆ. ಒಂದು ನಾವು ಪ್ರೈಮರಿ ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಹೇಳ್ತೀವಿ, ಎರಡನೇದ ಸೆಕೆಂಡರಿ ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಹೇಳ್ತೀವಿ. ಪ್ರೈಮರಿ ಆಸ್ಟಿಯೋ ಆರ್ಥ್ರೋಸಿಸ್ ನಲ್ಲಿ ಇದು ಏಜ್ ರಿಲೇಟೆಡ್, ಮೇನ್ಲಿ ಇದಕ್ಕೆ ಜೆನೆಟಿಕ್ಸ್ ಇರುತ್ತೆ, ಜೀನ್ಸ್ ಕಾರಣ ಇರ್ತದೆ. ಸೊ ನಮ್ಮ ಒನ್ ಆಫ್ ದ ಪ್ರೊಫೆಸರ್ಸ್ ಇನ್ ಇಂಗ್ಲೆಂಡ್, ನಾನು ಎಕ್ಸ್ಟೆನ್ಸಿವ್ಲಿ ಟ್ರೈನ್ಡ್ ಇನ್ ಇಂಗ್ಲೆಂಡ್, ಅವರು ನನಗೆ ಹೇಳೋದು ಇದು ಶ್ರೀಕಾಂತ್ ಇಸ್ ಕಾಲ್ಡ್ ಐಡಿಯೋಪ್ಯಾಥಿಕ್ ಅಂತ ಹೇಳೋದು, ಅದ್ರ ವೇ ದ ಡಾಕ್ಟರ್ ಬಿಕಮ್ಸ್ ಅನ್ ಇಡಿಯಟ್ ಅಂಡ್ ಪೇಷಂಟ್ ಬಿಕಮ್ಸ್ ಪ್ಯಾಥೆಟಿಕ್ ಅಂತ. ಸೊ ಇದಕ್ಕೆ ಏನು ಕಾರಣ ಇರೋದಿಲ್ಲ, ಇದು ಜೆನೆಟಿಕ್ ಕಾಸಸ್ ಇರುತ್ತೆ. ಸೊ ಸೆಕೆಂಡರಿ ಆಸ್ಟಿಯೋ ಆರ್ಥ್ರೋಸಿಸ್ ಅಲ್ಲಿ ಅದು ಯಾವ ಏಜ್ ಅಲ್ಲಿ ಬೇಕಾದ್ರೆ ಬರ್ಬೋದು, ಅದು ಒಂದು ಮೂಳೆ ಫ್ರಾಕ್ಚರ್ ಆಗಿ, ಸಪೋಸ್ ಒಂದು ಲೆಗ್ ಫ್ರಾಕ್ಚರ್ ಆಗಿ, ಅದನ್ನ ಸರಿಯಾಗಿ ಕೂಡಿಸದೆ ಇಲ್ಲೇ ನಾಟಿ ಕಟ್ಟು ಆ ಥರ ಎಲ್ಲ ಮಾಡಿ ಅದರಲ್ಲಿ ಮ್ಯಾಲಲೈನ್ಮೆಂಟ್ ಆಯ್ತು ಅಂತಂದ್ರೆ ಅವಾಗ ಮಂಡಿ ಸವಿಯುತ್ತೆ, ಹಿಪ್ಪು ಸವಿಯುತ್ತೆ, ಬೆನ್ನೆಲ್ಲು ಸವಿಯುತ್ತೆ, ಅದಕ್ಕೆ ಸೆಕೆಂಡರಿ ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಇನ್ಫ್ಲಮೇಟರಿ ಆರ್ಥ್ರೋಪತಿ ಅಂತ ಕರಿತೀವಿ, ಅಂದ್ರೆ ಸಂಧಿವಾಯು ಅಂತ ಹೇಳ್ತೀವಿ, ರೂಮಟಾಯ್ಡ್ ಆರ್ಥ್ರೈಟಿಸ್. ಸೊ ಅದರಿಂದ ಎಗರ್ ಏಜ್ ಗ್ರೂಪ್ ನಲ್ಲಿ ಈ ತರ ಬರ್ಬೋದು. ಇಲ್ಲ ಸೋರಿಯಾಸಿಸ್ ಅಂತ ಡಿಸೀಸ್ ಇದೆ, ಸ್ಕಿನ್ ಡಿಸೀಸ್, ಅದು ಜಾಯಿಂಟ್ ಎಫೆಕ್ಟ್ ಆಗುತ್ತೆ, ಅದು ಸೆಕೆಂಡರಿ ಆಸ್ಟಿಯೋ ಆರ್ಥ್ರೋಸಿಸ್ ಕಾಸ್ ಮಾಡುತ್ತೆ, ಅದು ಎಗರ್ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ. ಈಗ ಕೆಲವರು ಒಬೇಸ್ ಆಗಿರ್ತಾರೆ, ಓವರ್ ವೇಟ್ ಆಗಿರ್ತಾರೆ, ಅಂತವ್ರಿಗೆ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಇರುತ್ತೆ, ಮಂಡಿ ನೋವೆಲ್ಲ ಜಾಸ್ತಿ ಆಗ್ತಿರತ್ತೆ ಅವ್ರಿಗೆ, ಎಂಟೈರ್ ಬಾಡಿ ವೇಟ್ ಎಲ್ಲ ಕಾಲ್ ಮೇಲೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಮಂಡಿ ಹೆಚ್ಚು ಪ್ರೆಷರ್ ನ ತಗೊಳತ್ತೆ ಅಂತ ಹೇಳ್ತಾರೆ. ಈಸ್ ದಟ್, ಅಂದ್ರೆ ವೇಟ್ ಗೇನ್ ಏನ್ ಆಗಿರ್ತಾರೆ, ಎಕ್ಸೆಸ್ ಆಫ್ ವೇಟ್ ಏನಿರುತ್ತೆ, ಅದು ಕೂಡ ಒನ್ ಆಫ್ ದ ರೀಸನ್ ಆರ್ಥ್ರೈಟಿಸ್ ಬರೋದಕ್ಕೆ? ಹೌದು, ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಸೆಕೆಂಡರಿ ಆಸ್ಟಿಯೋಆರ್ಥ್ರೋಸಿಸ್. ಲಿಟರೇಚರ್ ಏನ್ ತೋರಿಸುತ್ತೆ ಅಂದ್ರೆ 1 kg ಜಾಸ್ತಿ ಆಯ್ತು ಅಂದ್ರೆ ಮಂಡಿ ಮೇಲೆ 100 kg ಜಾಸ್ತಿ ಲೋಡ್ ಕ್ರಿಯೇಟ್ ಆಗುತ್ತೆ. ಒಬ್ಬ ಮನುಷ್ಯ ಒಂದು 5 kg ವೇಟ್ ರಿಡಕ್ಷನ್ ಮಾಡ್ಕೊಂಡ್ರೆ ಅವನಿಗೆ 5% ಆರ್ಥ್ರೈಟಿಸ್ ಚಾನ್ಸಸ್ ಕಡಿಮೆ ಆಗುತ್ತೆ. ಅದರಿಂದ ವೇಟ್ ರಿಡಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಇನ್ ಆಸ್ಟಿಯೋಆರ್ಥ್ರೋಸಿಸ್ ಟ್ರೀಟ್ಮೆಂಟ್. ಈಗ ಕೆಲವೊಮ್ಮೆ ಕೆಲವರು ಮಾಡುವಂತ ಕೆಲಸಗಳು, ಒಬ್ರೊಬ್ರು ಒಂದೊಂದ್ ರೀತಿಯಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಯಾರು ಡಾಕ್ಟರ್ಸ್ ಬೇರೆ, ಇಂಜಿನಿಯರ್ಸ್ ಬೇರೆ, ಯಾವ್ದು ಮೆಷಿನರಿ ವರ್ಕ್ ಮಾಡುವಂತವ್ರು ಬೇರೆ, ಕೂಲಿ ಕೆಲಸ ಮಾಡುವಂತವ್ರು ಬೇರೆ. ಕೆಲವೊಮ್ಮೆ ಹೇಳ್ತಾರೆ ಈ ಹೆಚ್ಚಾಗಿ ಮಂಡಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಏನಾದ್ರು ಮಾಡ್ತಾ ಇದ್ದು ಅಂತಂದ್ರೆ, ಅಂದ್ರೆ ಕೂಲಿ ಕೆಲಸದವ್ರಾಗಿರ್ಬೋದು
ಅಥವಾ ಈ ಕನ್ಸ್ಟ್ರಕ್ಷನ್ ಇದರಲ್ಲಿ ಆಗಿರ್ಬೋದು ಅವರಲ್ಲಿ ಹೆಚ್ಚು ಮಂಡಿ ಸಲ್ತ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ? ಇಸ್ ಇಟ್ ಆಲ್ಸೋ ವರ್ಕ್ ರಿಲೇಟೆಡ್ ತಮ್ಮ ಅಂದ್ರೆ ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಮಂಡಿ ಸವಿಯುವಂತ ಸಾಧ್ಯತೆಗಳಿರತ್ತ? ಹೌದು, ದಿಸ್ ಇಸ್ ವೆರಿ ಟ್ರೂ. ಎಷ್ಟು ನಾವು ಮಂಡಿನ ಉಪಯೋಗಿಸ್ತೀವಿ ಅದ್ರ ಮೇಲೆ ಆರ್ಥಿಕ ಸಂಭವ ಇರುತ್ತೆ. ನಾನು ತುಂಬಾ ಇಂಗ್ಲೆಂಡ್ ಅಲ್ಲಿ ಇದ್ದಾಗ ಐ ಯೂಸ್ ಟು ಟ್ರೀಟ್ ಸ್ಪೋರ್ಟ್ಸ್ ವಿತ್ ಪೀಪಲ್, ಅಂದ್ರೆ ಪೀಪಲ್ ಹೂ ಆರ್ ಇನ್ ಟು ಪ್ರೊಫೆಷನಲ್ ಸ್ಪೋರ್ಟ್ಸ್ ಲೈಕ್ ಫುಟ್ಬಾಲರ್ಸ್, ರಗ್ಬಿ ಪ್ಲೇಯರ್ಸ್ ಈ ತರ. ಈ ಸ್ಪೋರ್ಟ್ಸ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ವಾಂಟ್ ಟು ಪುಷ್ ದ ಲಿಮಿಟ್ಸ್ ಆಫ್ ದ ಹ್ಯೂಮನ್ ಎಂಡ್ಯೂರೆನ್ಸ್. ಆ ತರ ಮಾಡಿದಾಗ ಏನಾಗುತ್ತೆ ಅವ್ರಿಗೆ, ಏನೋ ದೇ ಹ್ಯಾವ್ ಅ ಲಿಮಿಟೆಡ್ ಸ್ಪ್ಯಾನ್ ಇನ್ ಸ್ಪೋರ್ಟಿಂಗ್ ಕೆರಿಯರ್, ಒಂದು 5 years ಇರ್ಬೋದು, 10 years ಇರ್ಬೋದು, ಅಂಡ್ ದೇ ಡೋಂಟ್ ಕೇರ್ ಅಬೌಟ್ ಪೇನ್, ದೇ ಡೋಂಟ್ ಕೇರ್ ಅಬೌಟ್ ದ ಡ್ಯಾಮೇಜ್ ಆಫ್ ದ ಜಾಯಿಂಟ್ಸ್. ಆದ್ರೆ ಎಷ್ಟಾದ್ರೂ ಅಷ್ಟು ಪ್ರಯತ್ನ ಮಾಡಿ ದೇ ವಾಂಟ್ ಟು ಅರ್ನ್ ದರ್ ಲೈವ್ಲಿಹುಡ್. ಆದ್ರೆ ಆದಾಗ ಏನಾಗುತ್ತೆ, ಎ ನ್ಯೂ ಕ್ಲಾಸ್ ಆಫ್ ಪೀಪಲ್ ಇಸ್ ಬೀನ್ ಕ್ರಿಯೇಟೆಡ್ ಇನ್ ದಿಸ್ ವರ್ಲ್ಡ್ ವಿಚ್ ಆರ್ ಹೈಲಿ ಇಲೀಟ್ ಸ್ಪೋರ್ಟ್ಸ್ ಪೀಪಲ್ ಅಂತ ಕರಿತೀವಿ. ಅವ್ರಿಗೆ ಅಟ್ ಏಜ್ ಆಫ್ 35-40 ಆರ್ಥರೈಸ್ ಬರ್ತಾರೆ. ಬಟ್ ಅವ್ರಿಗೆ ಏನಂದ್ರೆ ಒಂದು ವಾರ ಅವ್ರು ಕೆಲಸ ಮಾಡಿಲ್ಲ ಫುಟ್ಬಾಲರ್ ಆಗಿದ್ರೆ ಸುಮಾರು 70,000 pounds ಅವ್ರಿಗೆ ಕರ್ಕೊಳ್ತಾರೆ. ಸೊ ಆದ್ರಿಂದ ದೇ ಕಾಂಟ್ ಅಫೋರ್ಡ್ ಟು ಲೂಸ್ ದಟ್. ದೇ ವಿಲ್ ಪುಷ್ ಥ್ರೂ ದ ಪೇನ್ ಬ್ಯಾರಿಯರ್ ಮಾಡ್ಕೊಂಡು ದೆನ್ ದೇ ಕಮ್ ಟು ಪೀಪಲ್ ಲೈಕ್ ಮೀ ಅಟ್ ಏಜ್ ಆಫ್ 35-40, ಡಾಕ್ಟರ್ ಪ್ಲೀಸ್ ರಿಪ್ಲೇಸ್ ಮೈ ಜಾಯಿಂಟ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಈ ವಿಚಾರವಾಗಿ ನಾನು ಆಧ್ಯಾತ್ಮದಿಂದ ಆರೋಗ್ಯದವರೆಗೂ ಉಪಯುಕ್ತ ಮಾಹಿತಿಗಳ ಭಂಡಾರ ಆನಂದವಾಣಿ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀಕಾಂತ್. ಡಾಕ್ಟರ್, ಈ ವಯಸ್ಸಾಗ್ತಾ ಇದ್ದ ಹಾಗೆ ಮಂಡಿ ಸವಿಯತ್ತೆ ಅಂತ ಹೇಳ್ತಾ ಇದೆ. ಈಗ ಮಂಡಿಯಲ್ಲಿ ಏನೋ ಪೇನ್ ಕಾಣಿಸ್ಕೊಳ್ತು ಅಂತಂದಾಗ ಏನ್ ಮಾಡ್ತಾರೆ, ಪೇನ್ ಕಿಲ್ಲರ್ಸ್ ತಗೋತಾರೆ, ಒಂದೆರಡು ದಿನ ರೆಸ್ಟ್ ಕೊಟ್ರೆ ಸರಿ ಹೋಗತ್ತೆ ಅಂತ ಹೇಳ್ತಾರೆ, ಅಥವಾ ಮನೆಯಲ್ಲಿ ಏನೋ ಒಂದು ಔಷಧಿ ಹಾಕ್ತಾರೆ, ಮೆಡಿಕಲ್ ಸ್ಟೋರಿಗೆ ಹೋಗಿ ಯಾವುದೋ ಒಂದು ಜೆಲ್ ಕ್ರೀಮ್ ತಂದ ಹಾಕ್ತಾರೆ. ಆದ್ರೆ ಇದು ಆರ್ಥ್ರೈಟಿಸ್ ಅಥವಾ ಇದರ ಸಿವಿಯಾರಿಟಿ ಜಾಸ್ತಿ ಆಗ್ತದೆ ಅಂತ ಆ ಸಫರ್ ಮಾಡ್ತಿರೋ ವ್ಯಕ್ತಿ ಯಾವಾಗ ಗೊತ್ತಾಗತ್ತೆ? ಬಿಕಾಸ್ ನೀವ್ ಹೇಳಿದ್ದು ಇದೊಂದು ಗ್ರಾಜುಯಲ್ ಪ್ರೋಸೆಸ್ ಅಂತ, ಶುರುವಾಗ್ತಿದ್ದಾಗೆ ಅದು ನೋವು ಅಥವಾ ಸಿವಿಯಾರಿಟಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ವಿ. ಸೊ ಯಾವಾಗ ಇದು ಬರೀ ಕೇವಲ ಏನೋ ಒಂದು ಮಂಡಿ ನೋವಲ್ಲ, ಏನೋ ಪೇನ್ ಅಲ್ಲ ಇದು, ದಿಸ್ ಇಸ್ ಸಮಥಿಂಗ್ ಸಿವಿಯರ್ ಅಂತ ಗೊತ್ತಾಗೋದು ಯಾವಾಗ? ಇದಕ್ಕೆ ನಾವು ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಅಂತ ಆರ್ಥರೈಟಿಸ್ ಇರುವಂತಹ ಒಬ್ಬ ವ್ಯಕ್ತಿ ಮೊದಲು ನೋವು ಶುರು ಆಗತ್ತೆ, ಮಂಡಿನಲ್ಲಾಗ್ಲಿ ಹಿಟ್ಟಿನಲ್ಲಾಗ್ಲಿ ನೋವು ಶುರು ಆಗತ್ತೆ. ನಾವು ಸಿವಿಯರಿಟಿ ಏನಿರುತ್ತೆ ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ಇಟ್ ವಿಲ್ ರೀಚ್ ಎ ಸ್ಟೇಜ್ ಎಲ್ಲಿ ನಾವು ನೈಟ್ ಪೇನ್ ಅಥವಾ ನೈಟ್ ಕ್ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಪಾಪ ಮಲ್ಕೊಳಕ್ಕೂ ಆಗಲ್ಲ, ಮಲ್ಕೊಂಡ್ರೆ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ರಿಲ್ಯಾಕ್ಸ್ ಆದಾಗ ಜಾಯಿಂಟ್ ಮೂವ್ ಆಗುತ್ತೆ, ಮೂವ್ ಆದಾಗ ಸಡನ್ಲಿ ಗೋಯಿಂಗ್ ಟು ಸ್ಪಾಸ್ಮ್ ಅಂಡ್ ಸಿವಿಯರ್ ಪೇನ್ ಬರುತ್ತೆ. ಅದೊಂದು ನೈಟ್ ಎದ್ಬಿಟ್ಟು ಒಂದು ಟಾಯ್ಲೆಟ್ ಹೋಗೋದು ಮತ್ತೆ ವಾಪಸ್ ಕೊಡೋದು ಆ ಕಡೆ ಮಾಡ್ತಾರೆ. ಸೊ ದಟ್ ಇಂಡ್ ಗೆಟ್ಸ್ ಅ ವೆರಿ ಸಿವಿಯರ್ ಗ್ರೇಡ್ ಆಫ್ ಆರ್ಥ್ರೈಟಿಸ್. ಸೊ ಅದ್ರ ಜೊತೆಗೆ ನಾವು ಬರೀ ಪೇನೇ ಇಲ್ಲ, ಎರಡನೇದು ಕುಂಟು ಲಿಂಪಿಂಗ್ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಯೂಶ್ವಲಿ ಅರ್ಲಿ ಆರ್ಥ್ರೈಟಿಸ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಜಾಯಿಂಟ್ ಸ್ಟಿಫ್ ಆಗಿರುತ್ತೆ, ಅವ್ರಿಗೆ ಹೆಜ್ಜೆ ಇಡಕ್ ಆಗಲ್ಲ, ಸ್ವಲ್ಪ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಆಮೇಲೆ ಆಸ್ ದ ಡೇ ಗೋಸ್ ಬೈ ಸ್ವಲ್ಪ ಈಸ್ ಆಗುತ್ತೆ, ದೇ ಕ್ಯಾನ್ ಮೂವ್ ಕ್ವೈಟ್ ಈಸಿಲಿ, ಆ ತರ ಇರುತ್ತೆ. ಪ್ಲಸ್ ಸೆಕೆಂಡ್ ಏನೋ ಸಿಂಪ್ಟಮ್ ಟು ಲುಕ್ ಫಾರ್. ಆಮೇಲೆ ಪ್ರೋಗ್ರೆಸಿವ್ಲಿ ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡಿ ಬಿಟ್ರೆ ಸ್ವೆಲಿಂಗ್ ಬರುತ್ತೆ, ಮಂಡಿ ಊದ್ಕೊಳ್ಳುತ್ತೆ, ಯಾರೋ ರಿಲೇಟಿವ್ಸ್ ಹೇಳ್ಬೋದು ಏನಪ್ಪ ನಿಮ್ ಮಂಡಿ ಈ ತರ ಊದ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಆಮೇಲೆ ಪ್ರೋಗ್ರೆಸಿವ್ಲಿ ಕುಂತಾ ಇರ್ತಾರೆ ಅವರು ಮಾಡೋ ಕೆಲಸದಲ್ಲಿ, ಮಾಡಿದ ಮೇಲೆ ಹತ್ತು ಮೀರೆಲ್ಲ ಕಷ್ಟ ಆಗ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗೋದು ಶಾಪಿಂಗ್ ಹೋಗೋದು ಕಷ್ಟ ಆಗ್ಬೋದು. ಆಮೇಲೆ ಕ್ರಮೇಣ ಹಾಗೆ ಡಿಫಾರ್ಮಿಟಿ ಶುರು ಆಗುತ್ತೆ ಮಂಡಿನಲ್ಲಿ, ಅಂತ ಹಿಟ್ಟಿನಲ್ಲೂ ಕೂಡ ಡಿಫಾರ್ಮಿಟಿ ಶುರು ಆಗುತ್ತೆ. ಅಲ್ಲ ಡಿಫಾರ್ಮಿಟಿ ಹಂಗೆ ಬಿಡ್ತು ಅಂದ್ರೆ ಅದು ಬೀಚ್ ಟು ಸ್ಟೇಜ್ ಆಫ್ ಡಿಸ್ಲೊಕೇಶನ್ ಎಕ್ಚುಲಿ. ಸೊ ಯಾವಾಗ ಈ ನೈಟ್ ಕ್ರೈಸ್ ಬಂತು ಅಥವಾ ಯಾವಾಗ ಈ ಮಾಡಿ ಹತ್ತು ಬಿದ್ದಿರೋದು ಕಷ್ಟ ಆಯ್ತು ಅಥವಾ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಲ್ಲಿ ಕಲ್ತು ಅಂತ ಬಂತು, ಅವಾಗ ಬಂದು ಒಂದು ಸೂಕ್ತ ಆರ್ಥೋಪೆಡಿಕ್ಸ್ ಅಲ್ಲಿ ತೋರಿಸಿ ಒಂದು ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಆಲಸ್ಯ ಮಮ್ಮತ್ತು ಮಿಷನ್ ಅಂತ ಹೇಳ್ತೀವಿ, ಕೊನೆಗೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ಭಾರತಕ್ಕೆ ಬಂದ್ಮೇಲಿಂದ ನಾನು ಎಕ್ಸ್ಪೀರಿಯನ್ಸ್ ಆತರ ಆಗ್ತಾ ಇದ್ದೇನೆ. ಪೇಷಂಟ್ಸ್ ಅವ್ರಿಗೆ ಕಮತ್ ವೆರಿ ಅಡ್ವಾನ್ಸ್ ಸ್ಟೇಜ್, ತುಂಬಾ ಅಡ್ವಾನ್ಸ್ ಸ್ಟೇಜ್ ಬಂದ್ರೆ ವೆರಿ ಕಾಂಪ್ಲಿಕೇಟ್ ಸರ್ಜರೀಸ್ ಮಾಡ್ಬೇಕಾಗುತ್ತೆ, ಅದ್ರ ಔಟ್ಕಮ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ, ಅದ್ರ ಕಾಸ್ಟ್ ತುಂಬಾ ಆಲ್ಮೋಸ್ಟ್ 3 times ದ ನಾರ್ಮಲ್ ಕಾಸ್ಟ್ ಆಗುತ್ತೆ. ಆದ್ರಿಂದ ಮೈ ಸಜೆಷನ್ ವುಡ್ ಬಿ ಟು ಕಮ್ ಅಂಡ್ ಸೀ ದ ಡಾಕ್ಟರ್ ಆಸ್ ಅರ್ಲಿ ಆಸ್ ಪಾಸಿಬಲ್. ದೆನ್ ಅಟ್ಲೀಸ್ಟ್ ಎಲ್ಲದಕ್ಕೂ ಸರ್ಜರಿ ಬೇಕು ಅಂತಲ್ಲ, ಅದು ನೋಡಿ ಏನಂತ ಬಹಳ ಸೂಕ್ತ ಕ್ರಮಗಳು ತಗೊಂಡು ನಾನ್ ಆಪರೇಟಿವ್ ಮೆಥಡ್ಸ್ ಅದನ್ನು ಮಾಡ್ಕೊಳ್ಬೋದು. ಆಮೇಲೆ ಯಾವಾಗ ಈ ತರ ನೈಟ್ ಕ್ರೈಸ್ ಶುರು ಆಗುತ್ತೋ ಆ ಸ್ಟೇಜ್ ನಲ್ಲಿ ಸರ್ಜರಿ ರೆಕಮೆಂಡ್ ಮಾಡ್ತೇನೆ. ಎರಡು ಇಂಟರ್ ರಿಲೇಟೆಡ್, ಹಿಪ್ ಜಾಯಿಂಟ್ ನೀ ಜಾಯಿಂಟ್ ಸವಿಯುವಂತದ್ದು, ಅಂದ್ರೆ ಒಂದು ಸವ್ದ್ರೆ ಇನ್ನೊಂದಕ್ಕೆ ಎಫೆಕ್ಟ್ ಆಗತ್ತೆ ಅನ್ನೋದು ಆತರ ಆಗತ್ತಾ? ಎರಡು ಇಂಟರ್ ರಿಲೇಟೆಡ್ ಅಂದ್ರೆ ಈ ತರ ಇಂಟರ್ ರಿಲೇಟೆಡ್, ಯಾಕಂದ್ರೆ ಒಂದು ನರ ಸಪ್ಲೈ ಮಾಡುತ್ತೆ ಹಿಪ್ ಜಾಯಿಂಟ್ಗೆ ಮತ್ತೆ ಮಂಡಿಗೆ, ಅದಕ್ಕೆ ಆಪರೇಟೆಡ್ ನರ್ವ್ ಅಂತ ಹೇಳ್ತೀವಿ. ಆದ್ರೆ ಫಸ್ಟ್ ಬಂದು ಹಿಪ್ ಜಾಯಿಂಟ್ ಅಂತ ಸಪ್ಲೈ ಮಾಡಿಬಿಟ್ಟು ಹೋಗಿ ಆಮೇಲೆ ನೀ ಜಾಯಿಂಟ್ ಸಪ್ಲೈ ಮಾಡುತ್ತೆ. ಆದ್ರಿಂದ
ಪೇನ್ ಹಿಪ್ ಇಂದ ಬಂದ್ರೆ ಬ್ರೈನ್ ಏನ್ ಇಂಪ್ರೂವ್ ಮಾಡುತ್ತೆ ಅಂದ್ರೆ ಇನ್ನೊಂದ ಪೇನ್ ಬರ್ತಾ ಇದೆ. ಸೊ ಇದಕ್ಕೆ ರೇಡಿಯೇಟಿಂಗ್ ಪೇನ್ ಅಂತ ಕರಿತೀವಿ. ಸೊ ಈ ಇದರಿಂದ ಏನಾಗುತ್ತೆ, ಕಾಮನ್ ಪೀಪಲ್ ಆರ್ ಮಿಸ್ಲೆಡ್, ಏನಪ್ಪ ಇದು ಮಂಡಿಯಲ್ಲಿ ನೋವು ಬರ್ತಾ ಇದೆ ಮತ್ತೆ ಹಿಪ್ ಪ್ರಾಬ್ಲಮ್ ಇದೆ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದು ಒಂದು ಕಾರಣ. ಇನ್ನೊಂದು ಒಂದು ಜಾಯಿಂಟ್ ತೊಂದರೆ ಆದ್ರೆ ಇನ್ನೊಂದು ಜಾಯಿಂಟ್ ತೊಂದರೆ ಅಂತ ಹೌದು, ಯಾಕಂದ್ರೆ ಕಾಲು ಒಂದು ಚೈನ್ ತರ. ಈಗ ಒಂದು ಆಂಕಲ್ ಆರ್ಥರಿಟಿಸ್ ಆಗಿದೆ, ಆಂಕಲ್ ಫ್ರಾಕ್ಚರ್ ಇದೆ ಅಂದ್ರೆ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಇಟ್ಲಿ ಎಫೆಕ್ಟ್ ನೀ ನೀ ಆರ್ಥರಿಟಿಸ್ ಆಗುತ್ತೆ. ನೀ ಆರ್ಥರಿಟಿಸ್ ಆಯ್ತು ಅಂದ್ರೆ ಹಿಪ್ ಆಗುತ್ತೆ, ಹಿಪ್ ಆಯ್ತಂದ್ರೆ ಅದನ್ನ ಬ್ಯಾಕ್ ಪೇನ್ ಶುರು ಆಗುತ್ತೆ. ಅದನ್ನ ಇಟ್ಸ್ ಲೈಕ್ ಎ ಚೈನ್ ರಿಯಾಕ್ಷನ್. ಸೊ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅದನ್ನ ಬೇಗ ಕರೆಕ್ಟ್ ಮಾಡ್ಕೊಂಡ್ರೆ ಈ ಚೈನ್ ರಿಯಾಕ್ಷನ್ ನಿಲ್ಸ್ಬೋದು ನಾವು. ಇವಾಗ ನೀವು ಹೇಳಿದ್ರೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಅಥವಾ ಫ್ರಾಕ್ಚರ್ ಈ ತರದ ಆಗಿರುವಂತಹ ಸಂದರ್ಭಗಳಲ್ಲೂ ಕೂಡ ಅದು ಆರ್ಥ್ರೈಟಿಸ್ ಆಗುವಂತ ಸಾಧ್ಯತೆಗಳಿರುತ್ತೆ ಅಂತ. ಇದ್ರ ಬಗ್ಗೆ ನಾನು ಮುಂದಿನ ವಿಭಾಗದಲ್ಲಿ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿಗಳ ಭಂಡಾರ ಆನಂದವಾಣಿ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀಕಾಂತ್. ಡಾಕ್ಟರ್, ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಅಂದ್ರೆ ಫ್ರಾಕ್ಚರ್ ಆದಾಗ ನೀವು ಹೇಳಿದ್ರಿ ಅಕಸ್ಮಾತ್ ಫ್ರಾಕ್ಚರ್ ಆದಾಗ ಆಕ್ಸಿಡೆಂಟ್ ಇಂದ ಮಿಜಾರ್ ಬಿದ್ರು ಮತ್ತೊಂದು ಅದು ಕೂಡ ಆರ್ಥ್ರೈಟಿಸ್ ಗೆ ಅಂದ್ರೆ ಸೆಕೆಂಡರಿ ಆರ್ಥ್ರೈಟಿಸ್ ಏನ್ ಮೆನ್ಷನ್ ಮಾಡ್ತಾ ಇದ್ರು ಅದು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರಿ. ಈಗ ಮೂಳೆ ಮುರಿದಿರುತ್ತೆ, ಡಾಕ್ಟರ್ ಹೇಳಿರ್ತಾರೆ 6 weeks, 8 weeks, 10 weeks ಈ ತರದ್ದು ಮೂಳೆ ಕೂಡಿರುತ್ತೆ. ಆ ನಂತರ ಯಾಕೆ ಆರ್ಥ್ರೈಟಿಸ್ ಬರುತ್ತೆ? ಮೂಳೆ ಮುದ್ದಾಗ ಈಗ ಅಪರ್ ಲಿಮ್ ಅಂತ ಕರಿತೀವಿ ಅಂದ್ರೆ ಕೈಗಳು ಮತ್ತೆ ಕಾಲುಗಳು ಎರಡು ಬೇರೆ ಬೇರೆ ಟೈಮ್ ಅಲ್ಲಿ ಕೂತ್ಕೊಳ್ಳುತ್ತೆ. ಯೂಶ್ವಲಿ ಅಪರ್ ಲಿಮ್ ಫ್ರಾಕ್ಚರ್ಸ್ ಇದ್ರೆ ಒಂದು 6-8 ವರ್ಷ ಕೂತ್ಕೊಳ್ಳುತ್ತೆ. ಅಪರ್ ಲಿಮ್ ಏನು ವಿಶೇಷತೆ ಏನಂತಂದ್ರೆ ಅದು ವೈಟ್ ಬೇರಿಂಗ್ ಅಲ್ಲ, ನಾವೇನು ಅದ್ರ ಮೇಲೆ ನಡೆಯಲ್ಲ, ಕೈ ಮೇಲೆ ನಡೆಯಲ್ಲ. ಆದ್ರೆ ಲೋವರ್ ಲಿಮ್ಸ್ ಅಲ್ಲಿ ಕಾಲುಗಳಲ್ಲಿ ನಾವು ಅದ್ರ ಮೇಲೆ ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ವೈಟ್ ಬೇರಿಂಗ್ ಬೋ. ಸೊ ಅದರಿಂದ ಆ ಮೂಳೆ ನಮ್ಗೆ ಕರೆಕ್ಟ್ ಆಗಿ ಕೊಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಟೈಮ್ ಏನ್ ಟೈಮ್ ತಗೋತೀವಿ, ಯೂಶ್ವಲಿ ಒಂದು ಟಿಬಿಲ್ ಫ್ರಾಕ್ಚರ್ ಆದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್, ಅದೊಂದು 12 weeks ಅಥವಾ 16 weeks, ಅದೊಂದು 4 months ಅಂತ ಟೈಮ್ ಆಗ್ಬೋದು ಕೂಡಲಿಕ್ಕೆ. ಅದು ಕೂಡೋದಂತ ಯು ಹ್ಯಾವ್ ಟು ಹ್ಯಾವ್ ಅ ಪ್ರೊಟೆಕ್ಟೆಡ್ ವೈಟ್ ಬೇರಿಂಗ್, ಆ ತರ ಮಾಡಿದ್ರೆ ದೆನ್ ಇಟ್ ಇಸ್ ಗುಡ್. ಬಟ್ ಆಫನ್ ಏನಾಗುತ್ತೆ, ಪೇಷಂಟ್ಸ್ ಏನೋ ಫ್ರಾಕ್ಚರ್ ಆಗತ್ತೆ, ಎಲ್ಲೋ ಹೋದೆ, ಅದೆಲ್ಲ ಬಟ್ಟರಳಿಗೆ ಹೋದೆ, ಕಟ್ ಹಾಕ್ಸ್ಕೊಂಡೆ ಈ ತರ ಅಂತ ಹೇಳ್ತಾರೆ. ಅದು ಹಾಕಿದಾಗ ಎಷ್ಟು ಅಲೈನ್ಮೆಂಟ್ ಕರೆಕ್ಟ್ ಆಗಿ ಕೂತಿದೆ, ಅದು ಬೋರ್ಡ್ ಬೋರ್ಡ್ ಕರೆಕ್ಟ್ ಆಗಿ ಅಲೈನ್ಮೆಂಟ್ ಅಲ್ಲಿ ಇದೆಯಾ ಎಲ್ಲಾ ಪ್ಲೇಸ್ ಅಲ್ಲಿ 360 degrees ಅಲ್ಲಿ, ಅಥವಾ ಈ ತರ ಬ್ಯಾನ್ ಯೂನಿಯನ್ ಆಗಿದೆಯಾ ಅಥವಾ ನಾನ್ ಯೂನಿಯನ್ ಆಗ್ತಾ ಇದೆಯಾ, ಅದು ಕೇಳೋದು ಕಷ್ಟ ಆಗತ್ತೆ. ಸೊ ಎನಿ ಕೈಂಡ್ ಆಫ್ ಬ್ಯಾನ್ ಯೂನಿಯನ್ ಈ ತರ ಮೂಳೆ ಕೂಡಿತು ಅಂತಂದ್ರೆ ಈ ತರ ಕೊಡೋದ್ರ ಬದಲು ದಟ್ ಕ್ರಿಯೇಟ್ಸ್ ಅಬ್ನಾರ್ಮಲ್ ಫೋರ್ಸಸ್ ವಿಚ್ ಗೋ ಥ್ರೂ ದ ಜಾಯಿಂಟ್. ಆ ಅಬ್ನಾರ್ಮಲ್ ಫೋರ್ಸಸ್ ಇಟ್ ಇಸ್ ನಾಟ್ ಓನ್ಲಿ ಗೋ ಥ್ರೂ ಸೇ ಆಂಕಲ್ ಜಾಯಿಂಟ್ ಬಟ್ ಆಲ್ಸೋ ಗೋ ಥ್ರೂ ದಿ ಜಾಯಿಂಟ್ ಅಂಡ್ ಹಿಪ್ ಜಾಯಿಂಟ್. ಅಬ್ನಾರ್ಮಲ್ ಫೋರ್ಸಸ್ ಇಂದ ಆ ಪರ್ಟಿಕ್ಯುಲರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಮಂಡಿನಲ್ಲಿ, ಆ ಮಂಡಿ ಬೇಗ ಸೌಲಭ್ಯ ಬರುತ್ತೆ. ಸೊ ಸಿಮಿಲರ್ಲಿ ಹಿಪ್ ಗೋ ಎಫೆಕ್ಟ್ ಆಗ್ಬೋದು, ಚೈನ್ ಹೇಳಿದಂಗೆ ಇಟ್ ಕ್ಯಾನ್ ಎಫೆಕ್ಟ್ ಸ್ಪೈನ್ ಆಲ್ಸೋ. ಅದರಿಂದ ನೀ ಫ್ರಾಕ್ಚರ್ ಆದಾಗ ಇಮಿಡಿಯೇಟ್ಲಿ ಒಂದು ತಜ್ಞರಿಂದ ತೋರಿಸಿ ಐದರ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಆಪರೇಟಿವ್ ಟ್ರೀಟ್ಮೆಂಟ್ ಆಗಲಿ, ಒಂದೊಂದು ಫ್ರಾಕ್ಚರ್ ಒಂದೊಂದರ ವೆರಿ ಡಿಫರೆಂಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ, ಆ ಟ್ರೀಟ್ಮೆಂಟ್ ತಗೊಳ್ಬೇಕು. ಅದರಿಂದ ಈ ಮ್ಯಾಲಜ್ಮೆಂಟ್ ಪ್ರಿವೆಂಟ್ ಆಗುತ್ತೆ, ಫ್ರಾಕ್ಚರ್ ಹೀಲ್ ಆಗುತ್ತೆ, ಆರ್ಥ್ರೈಟಿಸ್ ಆಗೋದು ಕಾರಣ. ಇದನ್ನ ಯಾವ ರೀತಿ ಡಯಾಗ್ನೈಸ್ ಮಾಡ್ತೀರಾ ಆರ್ಥ್ರೈಟಿಸ್? ಆರ್ಥೋಟಿಸ್ ಜನರಲ್ ಸಿ ಫಸ್ಟ್ ಥಿಂಗ್ ಬೇಸಿಕ್ ಥಿಂಗ್ ಮೆಡಿಸನ್ ಅಲ್ಲಿ ಪಡೆದ ಆರ್ಥೋಟಿಕ್ ಸರ್ಜರಿಯಲ್ಲಿ ಈಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಸೊ ಕ್ಲಿನಿಕಲ್ ಪೇಷಂಟ್ ನ ಫಸ್ಟ್ ನೋಡ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಂಗ್ಲೆಂಡ್ ಅಲ್ಲಿ ಬಂದ್ಮೇಲೆ ಒಂದು ಪೇಷಂಟ್ ಹೋದೆ, ಈ ವಾಸ್ 40 years old. ಅವರು ಪಾಪ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಹೆಚ್ ಸಿ ನ್ಯೂರೋ ಸರ್ಜನ್ ಅವ್ರು ಇವ್ರನ್ನ ಬಹಳ ಜನ ನೋಡಿದ್ರು, ಸುಮಾರು 3 lakh ದುಡ್ಡು ಖರ್ಚು ಮಾಡಿದ್ರು. ಪೆಟ್ ಸ್ಕ್ಯಾನ್ ಆಗಿತ್ತು, MRI ಸ್ಕ್ಯಾನ್ ಅಂತ ಬ್ಯಾಕ್ ಆಗಿತ್ತು, ಎಲ್ಲ ಆಗಿತ್ತು. ಆಯ್ತಾ, ಅವ್ರನ್ನ ಬಂದು ನೋಡಿದಾಗ ಎಕ್ಸ್ರೇ ತಗೊಂಡು ಟೇಬಲ್ ಮೇಲೆ ಮಲಗಿಸಿ ಅವ್ರ ಹಿಪ್ ಚೆಕ್ ಮಾಡಿದಾಗ ಹಿಪ್ ಮೂವ್ಮೆಂಟ್ ಇರಲಿಲ್ಲ. ಆಯ್ತಾ, ಸೊ ಏನ್ ಬೇಡ, ಹತ್ರದಲ್ಲಿ ಹೋಗಿ ಎಕ್ಸ್ರೇ ಮಾಡ್ಕೊಂಡ್ಬಂದು ಅಂತ ಕಳಿಸ್ತೇನೆ, ಇನ್ನೊಂದು ರೂಪಾಯಿ ಎಕ್ಸ್ರೇ ಮಾಡ್ಕೊಂಡ್ಬಂದು ಅದ್ರಲ್ಲಿ ನೋಡಿದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಆರ್ಥ್ರೈಟಿಸ್ ಚೇಂಜಸ್ ಆಗ್ತಾ ಇತ್ತು, ಏರಸ್ಕಲ್ ನೆಕ್ರೋಸಿಸ್ ಅಂತ ಹೇಳ್ತೀವಿ, ಆ ಕಂಡೀಷನ್ ಇತ್ತು. ಆಯ್ತಾ, ಸೊ ಇವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಪೆಟ್ ಸ್ಕ್ಯಾನ್ ಬೇಕಾಗಿಲ್ಲ, MRI ಸ್ಕ್ಯಾನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಸಿಂಪಲ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಸಿಂಪಲ್ ಟೆಸ್ಟ್ ಲೈಕ್ ಎಕ್ಸ್ರೇ, ದಟ್ ವಾಸ್ ಆಲ್ ನೀಡ್ ಟು ಮೇಕ್ ಅ ಡಯಾಗ್ನೋಸಿಸ್. ಸೊ ಇದರಲ್ಲಿ ಏನಾಗ್ತದೆ, ಪೀಪಲ್ ಆರ್ ಆಫನ್ ಮಿಸ್ಸಿಂಗ್ ಸಿಂಪಲ್ ಥಿಂಗ್ಸ್ ಲೈಕ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆರ್ ಎಕ್ಸ್ರೇ. ದೇ ಗೋ ಸ್ಟ್ರೈಟ್ ಟು MRI, ಇಲ್ಲ ಪೇಷಂಟ್ ಬಂದು ಕೇಳ್ತಾರೆ ಡಾಕ್ಟರ್ ಏನು ಲೇಟೆಸ್ಟ್ ಅಡ್ವಾನ್ಸ್ ಇನ್ವೆಸ್ಟಿಗೇಷನ್ ಏನು ಹೇಳಿ ಮಾಡ್ಕೊಳ್ತೀನಿ ಅಂತ. ಇಟ್ ಬಿಕಮ್ಸ್ ಲೈಕ್ ಒಂಥರ ಈಗೋ ಟ್ರಿಪ್ ಆಗ್ಬಿಡುತ್ತೆ, ಆ ಥರ ಆಗ್ಬಾರ್ದು. ಯು ಹ್ಯಾವ್ ಟು ವಿಸಿಟ್ ಟು ಡಾಕ್ಟರ್ ಅಂಡ್ ದೆನ್ ಗೋ ಥ್ರೂ ದ ಸಿಂಪಲ್ ಸ್ಟೆಪ್ಸ್ ಲೈಕ್ ಕ್ಲಿನಿಕಲ್ ಎಕ್ಸಾಮ್ ಹಿಸ್ಟ್ರಿ ಟೇಕಿಂಗ್, ದೆನ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ದೆನ್ ಇನ್ವೆಸ್ಟಿಗೇಷನ್. ಸೊ ನಾವು ಹಿಸ್ಟ್ರಿನ ಹೇಳ್ತೀವಿ. ಸೊ ಸುಮಾರು 60-80% ಆಫ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಡಯಾಗ್ನೋಸ್
just with history taking. So adike person a surgeon who listens to the patient means a key important thing in making diagnosis. Amele examination barthe ocular x-ray look feel more intensive the standard protocol atra maadi id maarthe amele measurement bandu special id maarthe maad mele examinations and investigations. The basic investigation under x-ray, so which is cheap and best. Usually it is very useful to diagnose most of the problems. ಅದಾದ್ಮೇಲೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಸಿಟಿ ಎಂ ಆರ್ ಐ ಅಂತ ಮಾಡ್ತೀವಿ. ಸಿಟಿ ಬೇಕಾಗಿರೋದು ಒಂದು ಕಾಂಪ್ಲೆಕ್ಸ್ ಟ್ರೋಮಾ ಕೇಸಸ್ ನಲ್ಲಿ ಮಾತ್ರ ಸಿಟಿ ಬೇಕಾಗುತ್ತೆ. ಬೇಕ ಬಾಕಿ ಇನ್ಸ್ಟೆನ್ಸ್ ಅಲ್ಲಿ ಸಿಟಿ ಅವಶ್ಯಕತೆ ಇರೋದಿಲ್ಲ. ಎಂ ಆರ್ ಐ ಇಸ್ ಕ್ವೈಟ್ ಯೂಸ್ಫುಲ್ ಸಮ್ ಟೈಮ್ಸ್ ಟು ಗ್ಲ್ಯಾಂಡ್ ಸರ್ಜರಿ ಅಥವಾ ಸಿ ವಾಟ್ ಆರ್ ದ ಲಿಗ್ಮೆಂಟ್ ಡ್ಯಾಮೇಜಸ್ ಇನ್ ಸಾಫ್ಟ್ ಟಿಶ್ಯೂ ಇಂಜುರಿ ನೋಡಲಿಕ್ಕೆ ಬಹಳ ಉಪಯೋಗ ಆಗುತ್ತೆ. ಸೊ ದೀಸ್ ಆರ್ ದ ಕಾಮನ್ ಇನ್ವೆಸ್ಟಿಗೇಷನ್ಸ್ ವಿಚ್ ಆರ್ ಡನ್ ಬಿಫೋರ್ ಆಫ್ಟರ್ ದಿಸ್ ಇಸ್ ಡಯಾಗ್ನೋಸ್. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂದ್ರೆ ವೆದರ್ ಇಟ್ ಇಸ್ ಕ್ಯೂರಬಲ್ ಆರ್ ನಾಟ್? Arthritis is curable in a sense, any kind of medical problems ನಾವು ಯಾವ ತರ ಟ್ರೀಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ವಿ ಗೋ ಟು ನಾನ್ ಸರ್ಜಿಕಲ್ ಆಪ್ಷನ್ಸ್ ಅಂದ್ರೆ ಹೆಂಗೆ ಮಾತ್ರೆಗಳಲ್ಲಿ ಕಡಿಮೆ ಮಾಡ್ಬೋದಾ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ನಲ್ಲಿ ಕಡಿಮೆ ಮಾಡ್ಬೋದಾ ಸಿಂಪ್ಟಮ್ಸ್ ಅದನ್ನ ನೋಡ್ತೀವಿ. ಅದೆಲ್ಲ ಫೇಲ್ಯೂರ್ ಆಯ್ತು ವೆನ್ ವಿ ಗೋ ಇದು ಆಫ್ ಸರ್ಜಿಕಲ್ ಆಪ್ಷನ್ಸ್. ಈ ನಾನ್ ಆಪರೇಟಿವ್ ಆಪ್ಷನ್ಸ್ ಅಂದ್ರೆ ಫಸ್ಟ್ ಇಟ್ ಬಿ ಲೈಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ರೆಗ್ಯುಲರ್ ವಾಕಿಂಗ್ ಮಾಡೋದು. ಆರ್ಥರೈಟಿಸ್ ಪೇಷಂಟ್ಸ್ ಇದ್ರೆ ದೇ ರೆಕಮೆಂಡೆಡ್ ಅಟ್ಲೀಸ್ಟ್ 30 minutes ವಾಕಿಂಗ್ 3 times a week ಮಾಡಿದ್ರೆ ಇಟ್ ಹೆಲ್ಪ್ಸ್ ಆಸ್ ಏರೋಬಿಕ್ ಎಕ್ಸರ್ಸೈಸ್. ಹಾರ್ಟ್ ಗೂ ತುಂಬಾ ಹೆಲ್ಪ್ ಆಗುತ್ತೆ. ವಾಕಿಂಗ್ ಹೆಲ್ಪ್ಸ್ ಇನ್ ಪ್ರಿವೆನ್ಷನ್ ಆಫ್ ಡಿಪ್ರೆಷನ್. ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಥಿಂಗ್ ವುಡ್ ಬಿ ರೋಲ್ ಆಫ್ ಫಿಸಿಯೋಥೆರಪಿಸ್ಟ್. ಸೊ ಫಿಸಿಯೋಥೆರಪಿಸ್ಟ್ ಇಸ್ ಗೋಯಿಂಗ್ ಟು ನಾಟ್ ಓನ್ಲಿ ಮೂವ್ ದ ಜಾಯಿಂಟ್ ಅಟ್ ದ ಸೇಮ್ ಟೈಮ್ ಯು ವಿಲ್ ಎನ್ಕರೇಜ್ ವಾಕಿಂಗ್. ಅದರಿಂದ ಏರೋಬಿಕ್ ಎಕ್ಸರ್ಸೈಸ್ ಆಗುತ್ತೆ ಪ್ಲಸ್ ಮಸಲ್ ಟೋನ್ ಬಿಲ್ಡ್ ಆಗುತ್ತೆ. ಅಂಡ್ ಜಾಯಿಂಟ್ ಏನಂತಂದ್ರೆ ನೀ ಗೆಟ್ಸ್ ಇಟ್ಸ್ ನ್ಯೂಟ್ರಿಷನ್ ಬೈ ಮೂವ್ಮೆಂಟ್. ಸೊ ಮೋರ್ ದ ನೀ ಜಾಯಿಂಟ್ ಮೂವ್ ದ ಮೋರ್ ನ್ಯೂಟ್ರಿಷನ್ ಇಟ್ ಗೆಟ್ಸ್. ಸೊ ಅದರಿಂದ ಫಿಸಿಯೋಥೆರಪಿ ಮಾಡೋದ್ರಿಂದ ಕಾಂಟ್ರ ಪ್ರೊಡಕ್ಟಿವ್ ಎಫೆಕ್ಟ್ ಇರುತ್ತೆ ಅಂದ್ರೆ ಅದಕ್ಕೆ ನ್ಯೂಟ್ರಿಷನ್ ಸಿಗುತ್ತೆ ಮಂದಿಗೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅಪಾರ್ಟ್ ಫ್ರಮ್ ದಟ್ ನಾವು ಮಾತ್ರೆಗಳು ಕೊಡ್ತೀವಿ ಪರ್ಟಿಕ್ಯುಲರ್ ಪೇನ್ ಕಿಲ್ಲರ್ಸ್ ಅದನ್ನು ಕೊಡುವಾಗ ತುಂಬಾ ಕೇರ್ಫುಲ್ ಆಗಿ ಕೊಡಬೇಕು. ಯಾವ ಏಜ್ ನೋಡ್ಕೊಂಡು ಕೊಡಬೇಕು ಕೆಲವೊಂದು ಡಯಾಬಿಟಿಸ್ ಇರುತ್ತೆ ಕೆಲವೊಂದು ಎಲ್ಡರ್ಲಿ ಪೇಷಂಟ್ಸ್ ಇರ್ತಾರೆ ಬೇರೆ ತರ ಮೆಡಿಸಿನ್ಸ್ ಇದೆ ಅಂತದನ್ನು ಶುರು ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಕ್ಲೋಸ್ಲಿ ಮಾನಿಟರ್ ದೀಸ್ ಕೈಂಡ್ಸ್ ಆಫ್ ಪೇಷಂಟ್ಸ್ ಸೊ ದಟ್ ದೇ ಡೋಂಟ್ ಗೆಟ್ ಸೈಡ್ ಎಫೆಕ್ಟ್ಸ್ ಫ್ರಮ್ ದ ಪೇನ್ ಮೆಡಿಕೇಶನ್. ಸೊ ಅದೊಂದು ಮಾಡಬೇಕಾಗುತ್ತೆ. ಸೊ ಒಂದು ದಿವಸ ಪೇನ್ ಕಿಲ್ಲರ್ಸ್. ಸೊ ಸೆಕೆಂಡ್ ಇಸ್ ಮಸಲ್ ರಿಲ್ಯಾಕ್ಸೆನ್ಸ್ ಅಂತ ಹೇಳ್ತೀವಿ ಅದನ್ನು ಕೊಟ್ರೆ ದಟ್ ಕ್ಯಾನ್ ರಿಲ್ಯಾಕ್ಸ್ ದ ಮಸಲ್ಸ್ ಅಂಡ್ ಟೇಕ್ ದ ಪೇನ್ ಅವೇ. ಸೊ ದಟ್ ಇಸ್ ಅ ಸೆಕೆಂಡ್ ಮೆಥಡ್ ಆಫ್ ಟ್ರೀಟ್ಮೆಂಟ್. ಆಮೇಲೆ ಥರ್ಡ್ ಮೆಥಡ್ ಅಂದ್ರೆ ಮೋರ್ ಇಂಟರ್ವೆನ್ಷನ್ ಅಂತಂದ್ರೆ ಇಂಜೆಕ್ಷನ್ ಕೊಡೋದು. ಯು ಕ್ಯಾನ್ ಇಂಜೆಕ್ಟ್ ದ ಜಾಯಿಂಟ್ ದಟ್ ವಿಲ್ ಹ್ಯಾವ್ ಅ ಕಾಂಬಿನೇಷನ್ ಲೋಕಲ್ ಅನಸ್ಥೆಟಿಕ್ ಪ್ಲಸ್ ಇಟ್ ವಿಲ್ ಹ್ಯಾವ್ ಅ ಮೈಲ್ಡ್ ಆಂಟಿ ಇನ್ಫ್ಲಮೇಟರಿ ಅಂಡ್ ದಟ್ ವಿಲ್ ಟೇಕ್ ದ ಇನ್ಫ್ಲಮೇಷನ್ ಅವೇ ಫಾರ್ 6 months 1 year ಅಂಡ್ ಸಮ್ ಟೈಮ್ಸ್ ಇಟ್ ಯೂಸ್ ಪೇನ್ ರಿಲೀಫ್ ಬೋತ್ ಹಿಪ್ ಆರ್ಥ್ರೈಟಿಸ್ ಅಂಡ್ ನೀ ಆರ್ಥ್ರೈಟಿಸ್. ಅಂಡ್ ಆಲ್ಸೋ there is a substance called sodium hyaluronate. So idu bandu artificial hyaluronate ide joint to yene ide adanne krutakavagi horagade lab alli release synthesize madutare. So adanna kotre it will take the arthritis symptoms away for sometimes 6 months to 1 year. In fact I was involved in a pioneering research in England with the sodium hyaluronate randomized controlled trial. Andre one group of patients alli medication kottu one group alli kodade avarna compare maadi avara sutta period of time main difference bantu anta nodi adu statistically significant idu anta nodi adu by chance bandidya illa adralli genuine reasons idya anta kandidu adana not only writing with the paper but also presenting it in international conferences and also getting a peer review. Peer review andre namma jothege iruvanta surgeons adu comment maadthare avu review thagondo then publishing it in a journal of international review aita. So ee tara maadodu. So ee molecule sodium hyaluronate nanu Manchester iddaga I published a paper in Journal of Knee Surgery recently. It's a randomized controlled trial, extremely difficult study to carry in the field of orthopedics. ee sodium hyaluronate injection kododinda early arthritis bala help agutte. It decreases pain, decreases swelling and it is in the short to medium term it's very useful anta ondu two maadi publish maadidru paper na. So this is a very important step to prevent arthritis or postpone arthritis in early arthritic ಅಂದ್ರೆ ಇದೆಲ್ಲ ನೀವಿಷ್ಟು ಹೇಳಿದ್ದು ನಾನ್ ಆಪರೇಟಿವ್ ಪ್ರೋಸೆಸ್ ಏನಿದೆ ಮೆಥಡ್ ಏನಿದೆ ಅದನ್ನ ಹೇಳಿದ್ರಿ. ಓಕೆ ಡಾಕ್ಟರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರ್ಥ್ರೈಟಿಸ್ ಬಗ್ಗೆ ಅದರ ಕಾರಣಗಳೇನು ಮತ್ತೆ ಅದರ ಸಿಂಪ್ಟಮ್ಸ್ ಏನು ಮತ್ತೆ ಅದಕ್ಕೆ ಯಾವ ರೀತಿ ಸರ್ಜರಿ ಇಲ್ಲದೆ ಟ್ರೀಟ್ ಮಾಡಬಹುದು ಅಂತ ಹೇಳಿದಿರಾ. ನಾಳಿನ ಸಂಚಿಕೆನಲ್ಲಿ ಸರ್ಜರಿ ಅಗತ್ಯ ಇರುತ್ತಾ ಮತ್ತೆ ಯಾರಿಗಿರುತ್ತೆ, ಸರ್ಜರಿಯ ಪ್ರೋಸೆಸ್ ಏನು, ಸರ್ಜರಿನಲ್ಲಿ ಬೇರೆ ಬೇರೆ ವಿಧಗಳಿರುತ್ತಾ ಮತ್ತೆ ಫಾಲೋಅಪ್ಸ್ ಅಗತ್ಯ ಇರುತ್ತಾ, ಇದೆಲ್ಲದ್ರ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಮಸ್ಕಾರ.